ಆಕಾಶವಾಣಿ ಕಲಿಯೋಣ ನಲಿವಿನಲಿ ನಲಿಯೋಣ ಕಲಿಕೆಯಲಿ ಕಲಿಯುತ್ತ ನಲಿಯೋಣ ಸರಣಿ ಕಾರ್ಯಕ್ರಮ ಎರಡನೇ ತರಗತಿಯ ಪರಿಸರ ಪಾಠ ಸುರಕ್ಷತೆ ರಚನೆ ವಿಎಸ್ ಗೋಪಿನಾಥ ಜಿಎಲ್ಪಿಎಸ್ ಅಂಬೇಡ್ಕರ್ ನಗರ ಕೋಲಾರ ಪ್ರಾಯೋಜಕರು ಡಿಎಸ್ಸಿಆರ್ಟಿ ನನ್ನ ಪ್ರೀತಿಯ ಪುಟಾಣಿಗಳೇ, ಈ ನಿಮ್ಮ ರೇಡಿಯೋ ರಂಗಣ್ಣ ಇವತ್ತು ತಿಂಡಿ ಪೋತ ರಂಗಣ್ಣ ಆಗಿಬಿಟ್ಟಿದ್ದಾನೆ. ಕಾರಣ ಏನು ಗೊತ್ತಾ? ನೆನ್ನೆ ನಮ್ಮ ನೆಂಟರು ಊರಿಂದ ಒಂದು ಒಳ್ಳೆ ಹಲಸಿನ ಹಣ್ಣು ತಂದಿದ್ರು. ಅದನ್ನು ಸುಲಿದು ತೊಳೆಗಳನ್ನು ಬಿಚ್ಚಿ ಆಹಾಹಾ ಜೇನುತುಪ್ಪದ ಜೊತೆ ತಿಂತಾ ಇದ್ರೆ ಒಳಗೆ ಇಳಿದಿದ್ದೇ ಎಷ್ಟು ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ. ಹಲಸಿನ ಹಣ್ಣು ಅದನ್ನು ಸುಲಿಯೋದು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಆ ಮುಳ್ಳು ಮುಳ್ಳು ಹಲಸಿನ ಹಣ್ಣಿಗೆ ಚಾಕು ಹಾಕಿ ಕುಯ್ದು ಅದನ್ನು ಬಿಡಿಸೋದು ಒಂದು ಕಷ್ಟದ ಕೆಲಸನೇ. ಹಾಂ ಹಾಂ ಹಾಂ, ಹಲಸಿನ ಹಣ್ಣು ಚಾಕು ಈ ಪುರಾಣ ಯಾಕೆ ಬಿಚ್ಚುತ್ತಾ ಇದ್ದಾನೆ ಈ ರೇಡಿಯೋ ರಂಗಣ್ಣ ಅಂತೀರಾ ಮಕ್ಕಳೇ? ಇರಿ ಇರಿ ಹೇಳ್ತೀನಿ. ಈ ಹಲಸಿನ ಹಣ್ಣು ಚಾಕು ಇದ್ರ ಹಿಂದೆ ಒಂದು ದೊಡ್ಡ ಕತೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮಪ್ಪ ಹಲಸಿನ ಹಣ್ಣು ಹೀಗೆ ಬಿಡಿಸ್ತಾ ಇದ್ರು. ನಾನು ನಿಮ್ಮ ಥರನೇ ತುಂಟಾಟ ಮಾಡೋಕ್ಕೆ ಹೋಗಿ ಆ ಚಾಕುಲಿ ಕೈ ಕುಯ್ಕೊಂಡು ದೊಡ್ಡ ಗಾಯ ಆಯಿತು. ಯೋ, ಯಾಕೆ ಹೇಳ್ತೀರಿ ಆ ರಂಪ? ಆ ಗಾಯದ ಗುರುತು ಇನ್ನೂ ಈಗೋ ಈ ಎಡಗೈ ಮೇಲೆ ಇದ್ದೇ ಇದೆ ಗೊತ್ತಾ ಪುಟಾಣಿಗಳೇ? ಅದಕ್ಕೆ ಈ ಹಲಸಿನ ಹಣ್ಣು ತಿನ್ನುವಾಗಲೆಲ್ಲ ನೆನಪಾಗುತ್ತೆ. ಆವತ್ತು ನಾನು ಆ ಹರಿತವಾದ ಚಾಕು ಬಳಸುವಾಗ ಸ್ವಲ್ಪ ಹುಷಾರಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈಗ ಅನಿಸುತ್ತೆ. ಹಾಂ, ಇವತ್ತು ಈ ಸುರಕ್ಷತೆ ಬಗ್ಗೆ, ಅಂದರೆ ನಾವು ಮನೆಯಲ್ಲಿ ಸ್ಕೂಲಲ್ಲಿ ಚೂಪಾದ ಉಪಕರಣಗಳನ್ನು ಸಣ್ಣ ಆಯುಧಗಳನ್ನು ಯೂಸ್ ಮಾಡುವಾಗ ಏನೇನು ಸುರಕ್ಷತಾ ಕ್ರಮ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬನ್ನಿ ಕೇಳೋಣ, ಕಲಿಯೋಣ, ನಲಿಯೋಣ. ಬಣ್ಣಿಗೆ ದೀಪ, ಹಸಿರು ಬಯಲಿಗೆ ದೀಪ, ಬೆಳಕಿನ ಅಸ್ತಿತ್ವವನೇ ಅಣಕಿಸುವ ಕತ್ತಲೆಗೆ ತಕ್ಕ ಉತ್ತರದಲ್ಲಿ ಕೇಳಿ ಬರಲಿ. ದೀಪಾವಳಿಯ ಜ್ಯೋತಿ ಅಭಯ ಹಸ್ತವ ನೆತ್ತಿ ಎಲ್ಲರಿಗೆ ಎಲ್ಲಕ್ಕೆ ಶುಭ ಕೋರಲಿ. ನಾನು ಪಟಾಕಿ ಹೊಡೆಯಲು ಹೋಗ್ತೀನಿ. ಗೋಪಿ ಬೇಡ ಕಣೋ, ಒಬ್ಬನೇ ಹೋಗ್ಬೇಡ, ಸ್ವಲ್ಪ ತಡಿ, ಅಣ್ಣ ಅಪ್ಪನು ಬರ್ತಾರೆ. ಅಯ್ಯೋ ಹೋಗಮ್ಮ, ಎಲ್ಲ ಹುಡುಗರು ಅವರವರೇ ಹಚ್ತಾರೆ, ನೀನ್ ಮಾತ್ರ ಹೋಗ್ಬೇಡ ಅಂತೀಯ. ನಾನು ಹೋಗ್ತೀನಿ. ಲೋ, ಅವರೆಲ್ಲ ದೊಡ್ಡವರು, ನೀನಿನ್ನು ಎರಡನೇ ಕ್ಲಾಸು, ಸುಮ್ಮನೆ ಇರು ಅಂತ ಹೇಳಿದೆ ತಾನೆ. ದೊಡ್ಡವರು ಇದ್ದಾಗ ಹುಷಾರಾಗಿ ನೀನೇ ಪಟಾಕಿ ಹಚ್ಚುವಂತೆ. ಬೇಡ ಅಂದವ್ರು ಯಾರು ನಿನಗೆ? ಹೋಗು, ಯಾವಾಗಲೂ ನೀನು ಹೀಗೆ, ನಾನು ಏನು ಮಾಡಿದ್ರು ಬೈತಾ ಇರ್ತೀಯ, ಹೋಗಮ್ಮ. ಹಾಂ, ನೀನು ಆ ಮೊನ್ನೆ ರಸ್ತೆಯಲ್ಲಿ ಕ್ರಿಕೆಟ್ ಆಡಲು ಹೋದಾಗ ಏನಾಯಿತು ನೆನಪಿದೆ ತಾನೆ? ಆಮೇಲೆ ಆ ವಸೀಮು ಆ ರೇಖನ್ ಜೊತೆ ಸೇರಿ ಗಾಳಿಪಟ ಹಾರಿಸೋಕೆ ಹೋಗಿ ಲೈಟ್ ಕಂಬದ ಹತ್ರ ಗಾಯ ಮಾಡ್ಕೊಂಡು ಬಂದಿದ್ದು, ಇನ್ನೂ ವಾಸಿನೇ ಆಗಿಲ್ಲ. ಬೈತೀನಿ ಅಂತೆ ನಾನು, ಇನ್ನೇನು ಮಾಡಲಿ ನಿನ್ನ ಬುದ್ಧಿವಂತಿಕೆಗೆ? ಹೋಗಮ್ಮ, ನಾನು ಎಲ್ಲೂ ಹೋಗಲ್ಲ, ನಾನು ಬೇಡ, ನನಗೇನು ಬೇಡ, ಓ ಓ. ಯಾಕೋ ಯಾಕೋ ಮರಿ, ಎಲ್ಲ ಬೀಸಾಕ್ತಾ ಇದ್ದೀಯಾ? ಏನಾಯ್ತು ಏನಾಯ್ತೀಗ, ಯಾಕೆ ಅಳು? ನೋಡಿಲಿ, ಯಾಕೋ ಕೋಪ? ಅಳಬೇಡ ಅಳಬೇಡ ಗೊಂಬವ್ವ ನೀನು, ಅಳಬೇಡ ಅಳಬೇಡ ನನ್ನವ್ವ ನೀನು, ಎಷ್ಟರ ಅಳತೀಯ ಗೊಂಬವ್ವ ನೀನು, ಆಗಲ್ಲ ಈಗಲ್ಲ ಕೊಡು ಸ್ವಲ್ಪ ಬೆಲ್ಲ. ಯಾಕೆ ಪುಟ್ಟ ಯಾಕೆ ಅಳ್ತೀಯೋ, ಇಲ್ಲಿ ನೋಡು ಗೋಪಿ. ಅಮ್ಮ ಯಾವಾಗ ಬೈತಾನೇ ಇರುತ್ತೆ ನನ್ನನ್ನು. ಬಾರೋ ಇಲ್ಲಿ ಬಾ ಗೋಪಿ,
ಕೂತ್ಕೋ ಬಾರು. ಅಮ್ಮ ಹೇಳೋದು ನಿನ್ನ ಒಳ್ಳೇದಕ್ಕೆ ಅಲ್ವೇನೋ. ಅಮ್ಮ ಏನು ಹೇಳಿದ್ರು, ನೀನಿನ್ನೂ ಚಿಕ್ಕವನಲ್ವಾ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ನಿನಗೆ ತಾನೇ ಗಾಯ ಆಗೋದು. ಅದೂ ಅಲ್ಲದೆ ಪಟಾಕಿ ಹೊಡಿಬಾರ್ದು ಅಂತ ರೇಡಿಯೋದಲ್ಲಿ ಟಿ ವಿನಲ್ಲಿ ಪೇಪರ್ಗಳಲ್ಲಿ ಬರ್ತಾನೆ ಇದೆಯಲ್ಲೋ. ಅನಾವಶ್ಯಕವಾಗಿ ಅಪಾಯನ ನಾವೇ ಏಕೆ ತಂದ್ಕೋಬೇಕು ಗೋಪಿ? ಹಾಗೆಲ್ಲ ಹೇಳಿದ್ರೆ ಕೇಳ್ತಾನೆ ಅತ್ತೆ ಅವನು. ಮೊದಲೇ ಚೇಷ್ಟೆ, ಬಾಲ ಒಂದಿಲ್ಲ ಅಷ್ಟೇ. ಹೋಗ್ಲಿ ಬಿಡಮ್ಮ, ನಾನು ಅವನಿಗೆ ಹೇಳ್ತೀನಿ. ಪಾಪ ನೋಡು ಎಷ್ಟು ಬಿಕ್ಕಳಿಸ್ತಾ ಇದೆ. ಗೋಪಿ ಗೋಪಿ ಗೋಪು, ಏ ಗೋಪಣ್ಣ, ನೀನಿನ್ನೂ ಚಿಕ್ಕವನು ಕಣೋ. ನಿನ್ನ ಜೊತೆ ಆಟವಾಡೋ ಹುಡುಗರು ಬಹಳ ಚಿಕ್ಕವರು. ನಿಮಗೆಲ್ಲ ಎಲ್ಲಿ ಹೇಗೆ ಸುರಕ್ಷಿತವಾಗಿರಬೇಕು ಅಂತ ಗೊತ್ತಿಲ್ಲ ಕಣ್ರು. ಯಾವುದೆಲ್ಲ ಅಪಾಯ ಉಂಟು ಮಾಡುತ್ತೆ ಅನ್ನೋದು ಸಹ ನಿನಗೆ ಗೊತ್ತಿಲ್ಲ. ಯಾವ ವಸ್ತುಗಳನ್ನು ಯಾವಾಗ ಹೇಗೆ ಬಳಕೆ ಮಾಡಬೇಕು ಅಂತ ತಿಳಿಯೋದಿಲ್ಲ ಕಣಪ್ಪ. ಅದಕ್ಕೆ ಹುಷಾರಾಗಿರಬೇಕು. ದೊಡ್ಡವರು ಮೇಸ್ಟ್ರುಗಳು ಹೇಳೋದನ್ನು ಕೇಳಬೇಕು ಕಣಪ್ಪ. ಹಾಗಲ್ಲ ಕುಸೆ, ಪಟಾಕಿ ಹಚ್ಚಲು ಅಣ್ಣಂದು ಅಪ್ಪಂದು ಸಹಾಯ ಬೇಕಾಗತ್ತೆ ಅಲ್ವಾ? ಮತ್ತೆ ಗಾಳಿಪಟ ಹಾರಿಸ್ಬೇಕು ಅಂತಂದರೆ ಅಲ್ಲಿ ವಿದ್ಯುತ್ ಕಂಬ, ತೋಟದ ಬೇಲಿ, ಎತ್ತರದ ಮರಗಳು ಇರೋ ಕಡೆ ಹಾರಿಸಿದರೆ ಹೇಗೆ? ಅದಕ್ಕೆ ವಿಶಾಲವಾದ ಬಯಲು ಇರಬೇಕು, ಹೌದಲ್ವಾ? ಹೌದು ಗೊತ್ತಿದೆ. ಅಷ್ಟೆಲ್ಲ ಗೊತ್ತಿದ್ರು ನೀನು ರಸ್ತೆ ದಾಟುವಾಗ ಏನ್ ಮಾಡ್ತೀಯ ಹೇಳು? ಅವಾಗ ಅಮ್ಮ ಜೊತೆಲಿ ಇರ್ತಾರೆ. ಹೌದಲ್ವಾ, ಚಿಕ್ಕ ಮಕ್ಕಳು ದೊಡ್ಡವರ ಸಹಾಯ ಇಲ್ಲದೆ ರಸ್ತೆ ದಾಟುವಾಗ ಅಕ್ಕಪಕ್ಕ ಅಂದರೆ ಎಡಕ್ಕೆ ಬಲಕ್ಕೆ ಒಂದೆರಡು ಸಾರಿ ನೋಡಿ ಯಾವುದೇ ವಾಹನಗಳು ಇಲ್ಲ ಅಂತ ಅಂದ ಮೇಲೇನೆ ರಸ್ತೆ ದಾಟಬೇಕು ಕಣಪ್ಪ. ಹೌದಜ್ಜಿ ಹೌದು, ಇದನ್ನೆಲ್ಲ ಅಮ್ಮ ಹೇಳಿದ್ದಾರಜ್ಜಿ. ಮತ್ತೆ ಆಟ ಆಡುವಾಗ ಎಲ್ಲ ಆಡಬೇಕು ನಿಂಗೆ ಗೊತ್ತಾ? ಹ್ಞೂ, ವಿದ್ಯುತ್ ಕಂಬ, ಬಾವಿ, ಕೆರೆ, ರಸ್ತೆ ಇವುಗಳಿಂದ ದೂರ ಇರುವಂತೆ ನೋಡಿಕೊಂಡು ಆಡಬೇಕು ಅಂತ ಗೊತ್ತು. ಯಾಕೆಂದರೆ ನಮ್ಮ ಚಿನ್ನಿ ದಾಂಡು, ಚೆಂಡು ಇವೆಲ್ಲ ಹೋಗ್ಬಿಟ್ರೆ ತಗೊಳೋಕ್ಕಾಗೋದಿಲ್ಲ, ಕಷ್ಟ ಆಗ್ಬಿಡುತ್ತೆ. ಹೌದಲ್ವಾ, ಆಟದ ಸಾಮಾನುಗಳು ಕಳೆದು ಹೋಗೋದು ಮಾತ್ರ ಅಲ್ಲ, ನಮ್ಮ ನಮ್ಮ ಜೀವಕ್ಕೂ ತೊಂದರೆ ಕೊಡುತ್ತೆ ಕಣೋ. ಹ್ಞೂ ಅಜ್ಜಿ, ನನ್ನ ಫ್ರೆಂಡ್ಸ್ ಎಲ್ಲ ಗಾಳಿಪಟ ಹಾರಿಸ್ತಾ ಇದ್ರ ವಿದ್ಯುತ್ ಕಂಬಕ್ಕೆ ಸಿಕ್ಕಾಕೊಂಡ್ಬಿಡ್ತು. ಅದಕ್ಕೆ ಅಲ್ಲೊಬ್ರು ಅಂಕಲ್ ಹೋಗ್ತಾ ಇದ್ರು, ಅವ್ರು ನಮ್ಮನ್ನೆಲ್ಲ ಗದರಿಸ್ಬಿಟ್ರು. ಆಮೇಲೆ ಮನೆಗೆ ಬಂದೆ, ಅಮ್ಮನು ಮತ್ತೆ ಬೈದ್ಬಿಟ್ರು. ಬರೀ ಹೊರಗಡೆ ಮಾತ್ರ ಅಲ್ಲ ಗೋಪು, ಮನೆ ಒಳಗಡೆನೂ ಎಚ್ಚರ ವಹಿಸಿ ಕೆಲಸ ಮಾಡಬೇಕು. ನೀನು ಪೆನ್ಸಿಲ್ ಚೂಪ್ ಮಾಡ್ತೀಯಲ್ಲ, ಅವಾಗ ಬ್ಲೇಡು ಚಾಕು ಬಳಸ್ಬಾರ್ದು ಕಣೋ. ಅದಕ್ಕೆ ಅಂತ ಇರೋ ಮೆಂಡರ್ನ ಉಪಯೋಗಿಸಿದ್ರೆ ಕೈ ಗಾಯನೂ ಆಗಲ್ಲ, ಪೆನ್ಸಿಲ್ಲು ಚೆನ್ನಾಗಿರುತ್ತೆ. ಹಾಂ ಅಜ್ಜಿ ಕರೆಕ್ಟು, ನನ್ನ ಹತ್ರ ಎರಡು ಹೊಸ ಮೆಂಡರ್ಗಳಿವೆ. ನೀನು ಉಗುರು ಹೇಗೆ ಕತ್ತರಿಸ್ಕೋತೀಯ? ಅಣ್ಣನ ಹತ್ರ ಇದೆ ಒಂದು ಹೊಸ ನೈಲ್ ಕಟ್ರು, ಅದರಲ್ಲಿ ಕಟ್ ಮಾಡ್ಕೊಳ್ತೀನಿ. ಪ್ರತಿ ಭಾನುವಾರ ಅಮ್ಮ ನನಗೆ ಉಗುರು ಕತ್ತರಿಸಲು ಸಹಾಯ ಮಾಡುತ್ತೆ ಅಜ್ಜಿ. ಸರಿಯಪ್ಪ, ಬೆಂಕಿ ಕಡ್ಡಿ ಕೂಡ ಅಪಾಯನೇ, ಹುಷಾರಾಗಿರ್ಬೇಕು. ಕತ್ತರಿ ಬಳಸುವಾಗ ಸರಿಯಾಗಿ ಹಿಡಿಯನ್ನು ಹಿಡಿದು ಕತ್ತರಿಸ್ಬೇಕು. ಬೆಂಕಿ ಕಡ್ಡಿ, ಚಾಕು, ಕತ್ತರಿ, ವಿದ್ಯುತ್ ಸ್ವಿಚ್ಗಳಲ್ಲಿ ಆಟ ಆಡಬಾರ್ದು ಕಣಪ್ಪ. ನಿಮ್ಮಂತಹ ಮಕ್ಕಳಿಗೆ ಆಡುವ ಭರದೊಳಗೆ ಅಪಾಯದ ಬಗ್ಗೆ ಗಮನನೇ ಇರಲ್ಲ. ಅದಕ್ಕೆ ನಾನು, ಅಪ್ಪ, ಅಮ್ಮ ಇವರೆಲ್ಲ ಪದೇ ಪದೇ ನಿನಗೆ ಬುದ್ಧಿ ಹೇಳೋದು. ತಿಳಿತು ತಾನೇ? ಗೋಪಿ ಅತ್ತೆ ಬನ್ನಿ, ಟಿಫನ್ ರೆಡಿ ಇದೆ, ತಿಂದು ಆಮೇಲೆ ಅಣ್ಣನ ಜೊತೆ ಹೋಗಿ ಪಟಾಕಿ ಹಚ್ಚುವಂತೆ. ಸರಿ ಅಮ್ಮ, ಬರ್ತೀನಿ, ಅಜ್ಜಿನೂ ಕರ್ಕೊಂಡು ಬರ್ತೀನಿ. ಬೆಳಗು ಬಾಣತೆಯನು ನಂದಿದೆಯ ಕುಡಿಯಲ್ಲಿ ದಿವ್ಯ ದೀಪಾವಳಿಯ ಶುಭಗಳಿಗೆಯಲ್ಲಿ ಎದೆಯ ಕಸವನು ಗುಡಿಸಿ ರಂಗವಲ್ಲಿಯ ನೀರಿಸಿ ಎದೆಯ ಕಸವನು ಗುಡಿಸಿ
ರಂಗವಲ್ಲಿಯ ನೀರಿಸಿ ಬೆಳಗುವ ಹಣತೆಯನು. ಇದುವರೆಗೂ ಗೋಪಿಯ ಕುಟುಂಬದಲ್ಲಿ ಏನೆಲ್ಲ ಚರ್ಚೆ ನಡೀತು, ದೀಪಾವಳಿ ಹಬ್ಬದ ದಿವಸ ಯಾಕೆ ಗೋಪಿ ಹಠ ಮಾಡ್ದ, ಯಾವುದಕ್ಕೆ ಸುರಕ್ಷತೆ ಅಗತ್ಯ ಇದೆ ಅಂತ ಅಜ್ಜಿ ಹೇಳಿದ್ರು, ಮತ್ತು ಅಮ್ಮ ಯಾಕೆ ಬೈತಾ ಇದ್ರು, ಯಾಕೆ ಬುದ್ಧಿ ಮಾತನ್ನು ದೊಡ್ಡವ್ರು ನಮ್ಗೆ ಹೇಳ್ತಾರೆ ಅಂತಕ್ಕಂಥ ಎಲ್ಲ ವಿಚಾರವನ್ನು ತಿಳ್ಕೊಂಡ್ವಿ. ಮಕ್ಕಳಾಗಿರ್ತಕ್ಕಂಥ ನಾವುಗಳು ಅಪಾಯ ಹೇಗುಂಟಾಗತ್ತೆ, ಯಾವಾಗ ಆಟ ಆಡಬೇಕು, ಎಲ್ಲಿ ಆಟ ಆಡಬೇಕು, ಯಾವ ಕೆಲಸವನ್ನು ಹೇಗೆ ಮಾಡಬೇಕು, ಯಾವ ಯಾವ ಕೆಲಸಗಳಿಗೆ ಹಿರಿಯರ ಸಹಾಯ ಬೇಕು ಎಂಬತಕ್ಕಂಥ ಎಲ್ಲ ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ವಿ. ಸುರಕ್ಷತೆ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ, ನಾವು ಅದನ್ನು ತಿಳ್ಕೋಬೇಕು ಮತ್ತು ರೂಢಿಗೆ ತಂದ್ಕೋಬೇಕು. ನೋಡಬೇಕು, ನಾವು ಮಾಡಬೇಕು, ಒಳ್ಳೆಯ ಕೆಲಸಗಳ ಕಲಿಯಬೇಕು. ನೋಡಬೇಕು, ನಾವು ಮಾಡಬೇಕು, ಒಳ್ಳೆಯ ಕೆಲಸಗಳ ಕಲಿಯಬೇಕು. ಅಮ್ಮನು ಮಾಡುವಾಗ ಅಡುಗೆ ಗಮನವಾಗಿಕೊಂಡಬೇಕು ಶುಚಿಗೆ. ಅಮ್ಮನು ಮಾಡುವಾಗ ಅಡುಗೆ ಗಮನವ ಕೊಡಬೇಕು ಶುಚಿಗೆ. ಬೆಲೆಯನ್ನು ಕೊಡಬೇಕು ಅಮ್ಮನ ನುಡಿಗೆ, ಬೆಲೆಯನ್ನು ಕೊಡಬೇಕು ಅಮ್ಮನ ನುಡಿಗೆ. ನೋಡಬೇಕು, ನಾವು ಮಾಡಬೇಕು, ಒಳ್ಳೆಯ ಕೆಲಸಗಳ ಕಲಿಯಬೇಕು. ನೋಡಬೇಕು, ನಾವು ಮಾಡಬೇಕು, ಒಳ್ಳೆಯ ಕೆಲಸಗಳ ಕಲಿಯಬೇಕು. ನೋಡಬೇಕು, ನಾವು ಮಾಡಬೇಕು, ಒಳ್ಳೆಯ ಕೆಲಸಗಳ ಕಲಿಯಬೇಕು. ನೋಡಬೇಕು, ನಾವು ಮಾಡಬೇಕು, ಒಳ್ಳೆಯ ಕೆಲಸಗಳ ಕಲಿಯಬೇಕು, ಒಳ್ಳೆಯ ಕೆಲಸಗಳ ಕಲಿಯಬೇಕು. ಕೇಳಿದ್ರ ಮಕ್ಕಳೇ, ಚಾಕು, ಬ್ಲೇಡು, ಕತ್ರಿ, ಈಳಿಗೆ ಮಣೆ, ಸುತ್ತಿಗೆ, ಕರೆಂಟು, ನೀರು, ಬೆಂಕಿ, ಇನ್ನೂ ಕೆಲವಾರು ಡೇಂಜರಸ್ ಅಪಾಯಕಾರಿ ವಿಷಯಗಳ ಬಗ್ಗೆ ಅಕ್ಕ ಹೇಳಿದ್ನ ಗುರುತು ಮಾಡ್ಕೊಂಡಿದ್ದೀರ ಅಲ್ವಾ ಮಕ್ಕಳೇ? ಬರೀ ಪುಸ್ತಕದಲ್ಲಿ ಗುರುತು ಮಾಡ್ಕೊಳ್ಳೋದಲ್ಲ ಮಕ್ಕಳೇ, ನಿಮ್ಮ ತಲೆಯಲ್ಲೂ ತುಂಬಿಕೊಳ್ಬೇಕು, ಯಾವತ್ತೂ ಮರಿಬಾರ್ದು ಈ ಸುರಕ್ಷತೆಯ ಪಾಠ. ಎಲ್ಲಿ ನನ್ನ ಜೊತೆ ಎಲ್ಲರೂ ಹೇಳಿ, ನಾವುಗಳಿದ್ದರೆ ಸುರಕ್ಷಿತ, ಆಗದು ಯಾವುದೇ ಆಘಾತ. ಎಲ್ಲಿ ಹೇಳಿ ಇನ್ನೊಂದ್ಸಲಿ, ನಾವುಗಳಿದ್ದರೆ ಸುರಕ್ಷಿತ, ಆಗದು ಯಾವುದೇ ಆಘಾತ. ನೀವೆಲ್ಲ ಜಾಣರಾಗಿ ಮನೆಯಲ್ಲಿ ಸ್ಕೂಲಲ್ಲಿ ಸುರಕ್ಷಿತವಾಗಿರ್ತೀರಿ ಅಂತ ಆಶಿಸ್ತಾ ಇಂದಿನ ಕಾರ್ಯಕ್ರಮ ಮುಗಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗ್ತಾನೆ ನಿಮ್ಮ ಗೆಳುವಿನ ಗೆಳೆಯ ರೇಡಿಯೋ ರಂಗಣ್ಣ. ಅರಿ ನೋಡಿದ್ರಾ, ಈ ಖುಷಿಯಲ್ಲಿ ಹೇಳೋದೇ ಮರ್ತೋಗಿತ್ತು. ನೀವು ನಿಮ್ಮ ಸುರಕ್ಷತೆಯ ವಿಷಯದಲ್ಲಿ ಏನೇನು ಕಲ್ತ್ಕೊಂಡ್ರಿ, ಏನೇನು ಏರ್ಪಾಟು ಮಾಡಿಕೊಂಡ್ರಿ, ಇದನ್ನೆಲ್ಲ ಆಡಿಯೋ ವಿಡಿಯೋ ಮೂಲಕ 9449417612 ಕಳಿಸಿ. ಈ ಕಾರ್ಯಕ್ರಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬಲ್ಲಿ ಪದೇ ಪದೇ ಕೇಳಬಹುದು, ಕಲಿಬಹುದು, ನಲಿಬಹುದು. ಈಗಿನ್ನು ಅನುಮತಿ ಕೊಡ್ತೀರಾ ನಿಮ್ಮ ರೇಡಿಯೋ ರಂಗಣ್ಣಂಗೆ? ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸಮಾನ ಭಾಗಿತ್ವದ ನಲಿ ಕಲಿ ಸೃಜನಾತ್ಮಕ ಕಲಿಕಾ ವಿಧಾನ. ಬಹುಮಾರ್ಗ ಮತ್ತು ಬಹು ಹಂತದ ಬೋಧನೆಗೆ ಕಲಿಕೆಗೆ ಮುಕ್ತ ಅವಕಾಶ. ನಲಿ ಕಲಿ, ನಲಿ ಕಲಿ, ಕಲಿಯೋಣ ನಲಿವಿನಲಿ, ನಲಿಯೋಣ ಕಲಿಕೆಯಲಿ. ಇದುವರೆಗೂ 2ನೇ ತರಗತಿಯ ಪರಿಸರ ಪಾಠ ಸುರಕ್ಷತೆ ಕೇಳಿದಿರಿ. ರಚನೆ ಬಿಎಸ್ ಗೋಪಿನಾಥ, ಜಿಎಲ್ಪಿಎಸ್ ಅಂಬೇಡ್ಕರ್ ನಗರ, ಕೋಲಾರ. ಭಾಗವಹಿಸಿದವರು ಕೀರ್ತಿವತಿ ವಿಎನ್ ಧಾರವಾಡ ಮತ್ತು ಫೌಜಿಯಾ ಶರಾವತ್ ಶಿವಮೊಗ್ಗ. ನಿರೂಪಣೆ ಕೆಎಲ್ ಶ್ರೀವತ್ಸ. ನಿರ್ಮಾಣ ಎಸ್ಆರ್ ಭಟ್. ಸಹಕಾರ ಸವಿತಾ ಲಮಾಣಿ. ಪ್ರಾಯೋಜಕರು ಡಿಎಸ್ಸಿಆರ್ಟಿ. ಕಲಿಯುತ್ತಾ ನಲಿಯೋಣ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.